ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಈಸಿ ಇವತ್ತಿನ ಈಸಿ ರೆಸಿಪಿ ಹಾಗೆ ನೈವೇದ್ಯದ ರೆಸಿಪಿ ನಾನು ಇವತ್ತು ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಅವಲಕ್ಕಿಯಿಂದ ಮಾಡಿರುವಂಥ ಲಡ್ಡು ಅವಲಕ್ಕಿ ಲಡ್ಡು ಮಾಡೋದಕ್ಕೆ ಮೊದಲು ಒಂದು ಅಷ್ಟು ಅವಲಕ್ಕಿಯನ್ನು ಇದು ದಪ್ಪ ಅವಲಕ್ಕಿ ನಾನು ತೊಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಬಾಣಲಿನಲ್ಲಿ ಹಾಕಿ ಹುರ್ಕೋಬೇಕು ಸುಮಾರು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಸಣ್ಣ ಉರಿ ಇಟ್ಕೊಂಡೆ ಹುರ್ಕೋತಾ ಇರೋಣ ಸ್ವಲ್ಪ ಇದು ಕ್ರಿಸ್ಪಿನೆಸ್ ಬರುತ್ತೆ ನಂತರ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೋಬೇಕು ಈ ರೀತಿಯಾದರೆ ಸಾಕು ಮಿಕ್ಸಿ ಜಾರಲ್ಲಿ ಹಾಕಿ ಒಂದೆರಡು ನಿಮಿಷ ಓಡಿಸ್ಕೊಂಡ್ರೆ ಸ್ವಲ್ಪ ತರಿ ತರಿ ಆದಂಥ ಪೌಡರ್ ರೆಡಿ ಆಗುತ್ತೆ ಆದಷ್ಟು ಸಣ್ಣ ರವೆ ಥರ ಮಾಡಿಕೊಂಡ್ರೆ ಲಡ್ಡು ಕಟ್ಟಲಿಕ್ಕೆ ಸುಲಭ ಆಗುತ್ತೆ ಈ ರೀತಿ ಇರಬೇಕು ಇದಕ್ಕೆ ನಾವು ಬೆಲ್ಲನ ಹಾಕೋಬೋದು ಬೆಲ್ಲ ಅಥವಾ ಸಕ್ಕರೆ ಯಾವ್ದು ಬೇಕಾದ್ರೆ ಹಾಕ್ಕೊಬೋದು ಬೆಲ್ಲ ಹಾಕಿದ್ರೆ ರುಚಿ ಹೆಚ್ಚು ಹಾಗೆ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ ಒಂದು ಕಪ್ಪಷ್ಟು ಅವಲಕ್ಕಿಗೆ ಸುಮಾರು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲನ ಚೆನ್ನಾಗಿ ಪೌಡರ್ ಮಾಡಿಕೊಂಡಿರಬೇಕು ಇಲ್ಲೂ ದಪ್ಪ ದಪ್ಪ ಪೀಸಸ್ ಇರೋ ಹಾಗೆ ಇರಬಾರ್ದು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿರೋಂಥ ಅವಲಕ್ಕಿ ಮತ್ತು ಬೆಲ್ಲದ ಪುಡಿ ಜೊತೆಗೆ ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಪುಡಿ ಇಲ್ಲ ಅಂತಂದರೆ ಕೊಬ್ಬರಿಯನ್ನೇ ಬಿಟ್ಟು ಕೂಡ ಹಾಕೋಬೋದು ಒಣಗಿರುವಂಥ ಕೊಬ್ಬರಿ ಪುಡಿ ಹಾಗೆ ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೋತಾ ಇರೋದ್ವಿ ಸುಮಾರು ಎರಡು ಟೀ ಸ್ಪೂನಷ್ಟು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಣ ಇದೆಲ್ಲ ನಾವು ಚೆನ್ನಾಗಿ ಹುರಿದು ಮಾಡಿದಾಗ ಸುಮಾರು ದಿನದವರೆಗೂ ಇಟ್ಕೊಂಡು ಕೂಡ ತಿನ್ಬೋದು ಯಾವುದೇ ತೊಂದರೆ ಆಗೋಲ್ಲ ಹಾಗೆ ಹಸಿಕಾಯಿ ಏನಾದರೂ ಹಾಕ್ಬಿಟ್ರೆ ನಿಮಗೆ ತುಂಬ ದಿನ ಇಡೋಕ್ಕಾಗಲ್ಲ ಒಣಗಿರೋಂಥ ಕೊಬ್ಬರಿ ಹಾಕಿದ್ರೆ ಸುಮಾರು ದಿನ ಇಟ್ಕೊಂಡು ನೀವು ತಿನ್ಬೋದು ಮ್ಯಾಕ್ಸಿಮಮ್ ನಮಗೆ ಫೋರ್ ಫೈವ್ ಡೇಸ್ವರೆಗೂ ಇಟ್ಕೊಂಡು ತಿನ್ಬೋದು ಸೊ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಕೂಡ ಹುರ್ಕೊಂಡಿರೋದನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಡ್ಡು ಕಟ್ಟೋ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಹಾಲು ಅಥವಾ ನೀರನ್ನು ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೋಬೇಕು ತಣ್ಣಗಿರೋವಂಥ ಹಾಲೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡಿರೋವಂಥ ಉಗುರು ಬೆಚ್ಚಗೆ ಮಾಡಿಕೊಂಡಿರೋಂಥ ಹಾಲು ಅಥವಾ ನೀರು ಇದರಲ್ಲಿ ಯಾವುದಾದ್ರು ಉಪಯೋಗಿಸ್ಕೋಬೋದು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾವು ಈ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಿದ್ರೆ ಮಾತ್ರ ಇನ್ನು ಸ್ವಲ್ಪ ಹಾಕ್ಕೋಬೋದು ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನಮಗೆ ಲಡ್ಡು ಕಟ್ಟುವಂಥ ಒಂದು ಹದಕ್ಕೆ ಬಂದರೆ ಸಾಕು ಫ್ಲೇವರ್ಗೋಸ್ಕರ ಇಲ್ಲಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಮಿಕ್ಸ್ ಮಾಡಿ ಉಂಡೆ ಕಟ್ಕೊಂಡ್ರೆ ನಮಗೆ ದಿಢೀರಾಗಿ ಮಾಡುವಂಥ ನೈವೇದ್ಯ ಅವಲಕ್ಕಿ ಲಡ್ಡು ರೆಡಿಯಾಗುತ್ತೆ ಅಷ್ಟೇ ಪೌಷ್ಟಿಕವಾದಂಥ ಲಡ್ಡು ಅಂತಲೇ ಹೇಳ್ಬೋದು ಸೊ ಈ ಒಂದು ನೈವೇದ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸುಲಭವಾಗಿ ಕಲಿಯುವಂಥ ಸಾಕಷ್ಟು ರೆಸಿಪಿ ಜೊತೆಗೆ ನಾ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್